यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरूप फोर्ट। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಮಸ್ಕಾರ ವಾಹಿನಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದು ಒಂದು ಬಹಳ ಅದ್ಭುತವಾದ ದಿನ ಅಂತ ನಾವೆಲ್ಲ ಅನಿಸ್ತಕ್ಕ ಶುರುವಾಗಿದೆ. ಕಾರಣ ಇಷ್ಟೇ, ಇವತ್ತು ಬೆಳಿಗ್ಗೆ 8-9 ಗಂಟೆವರೆಗೆ ಕೂಡ ಡಾಕ್ಟರ್ ಎ ಎಸ್ ಕಿರಣ್ ಕುಮಾರ್ ಅವರು, ಪರಿಚಯ ಮಾಡಿಸುವಾಗ ಇಸ್ರೋ ಅಧ್ಯಕ್ಷರು ಅಂತ ಪರಿಚಯ ಮಾಡಿಸೋದಕ್ಕಿಂತ ಬಹುಶಃ ಮಂಗಳಯಾನ ನೆನಪು ಮಾಡ್ಕೊಂಡ್ಬಿಟ್ರೆ ಬೇಗ ನೆನಪಾಗ್ಬಿಡ್ತಾರೆ. ಮಾರ್ಸ್ ಆರ್ಬಿಟರ್ ಮಿಷನ್ ಮಾಮ್ ಇವತ್ತಿಗೆ 1,000 ದಿನಗಳಾಗಿದೆ ಅಂತ ಈಗ ತಾನೇ ನೆನಪು ಮಾಡಿಕೊಟ್ರು ಬೆಳಗಿನ 7:30 ಗಂಟೆಗೆ. ಅದಕ್ಕಾಗಿ ಅವರಿಗೆ ಒಂದು ಶುಭಕಾಮನೆಗಳನ್ನು ಹೇಳ್ತಾ ನಮ್ಮ ಸ್ಟುಡಿಯೋಕ್ಕೆ, ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕಿರಣ್ ಕುಮಾರ್ ಅವರಿಗೆ. ನಮ್ಮ ಇಂದಿನ ವಿಷಯ ಬಾಹ್ಯಾಕಾಶ ತಂತ್ರಜ್ಞಾನ ಹಾಗೂ ಕೃಷಿ. ಇವತ್ತು ಬೆಳಗ್ಗೆ ಈ ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಸ್ರೋ ಮತ್ತು ಈ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದೂ ಕೂಡ ನಮ್ಮ ದೇಶದಲ್ಲಿ ಎಲ್ಲಿಂದ ಹುಟ್ಟಿ ಇಲ್ಲಿವರೆಗೆ ನಾವು ಹೇಗೆ ಬಂದ್ವಿ ಅನ್ನೋದನ್ನು ಒಂದು ಸಿಂಹಾವಲೋಕನ ಮಾಡಿಕೊಟ್ಟಿದ್ದಾರೆ. ಮತ್ತು ಕೆಲವು ಪ್ರಶ್ನೆಗಳು ಬಂದವು ಕೃಷಿಗೆ ಸಂಬಂಧಪಟ್ಟಾಗೆ. ಮಧ್ಯಾಹ್ನ ಕೇಳಿ ಅಂತ ಹೇಳಿದ್ರು, ಗೊತ್ತಿಲ್ಲ ಗೆಳೆಯರೆಲ್ಲ ನಮ್ಮ ಜೊತೆ ಇದ್ದಾರೆ, ಪ್ರಶ್ನೆ ಕೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೇರವಾಗಿ ಕಿರಣ್ ಕುಮಾರ್ ಅವ್ರ ಜೊತೆ ಈ ಫಸಲ್ ಯೋಜನೆ ಕುರಿತಂತೆ ಮಾಹಿತಿಯೊಂದಿಗೆ ಪ್ರಾರಂಭ ಮಾಡೋಣ. ನೀವು ದೂರವಾಣಿ ಕರೆ ಮಾಡಬಹುದಾದ ಸಂಖ್ಯೆಗಳು ನಿಮ್ಮ ಪರದೆ ಮೇಲೆ ಸದ್ಯದಲ್ಲಿ ಮೂಡಿ ಬರುತ್ತವೆ, ಅವುಗಳಿಗೆ ನಂತರ ಕರೆ ಮಾಡಿ. ಮೊದಲಿನ ಕೆಲವು ನಿಮಿಷಗಳಲ್ಲಿ ಕಿರಣ್ ಕುಮಾರ್ ಅವ್ರ ಜೊತೆಯಿಂದ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋಣ. ಸರ್, ಫಸಲಿಂದ ಪ್ರಾರಂಭ ಮಾಡೋಣ ಸರ್. ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಈ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಕೃಷಿ ಬಗ್ಗೆ ಹೇಗೆ ಉಪಯೋಗ ಆಗ್ಬೋದು ಅನ್ನೋದಕ್ಕೆ ತೋರಿಸ್ಕೊಡೋಕ್ಕೆ ಪ್ರೊಫೆಸರ್ ಪಿಶಾರಟ್ಟಿ ಅಂತ ಅವರು ಒಂದು ಕೋಕೋನಟ್ ರೂಟ್ ವಿಲ್ ಡಿಸೀಸ್ ಬಗ್ಗೆ ಒಂದು ಹೆಲಿಕಾಪ್ಟರಿಂದ ಫಾರ್ ಇನ್ಫ್ರಾರೆಡ್ ಪಿಕ್ಚರ್ಸ್ ತೆಗೆದು ಅದರಲ್ಲಿ ಎಷ್ಟು ಜಾಗದಲ್ಲಿ ಈ ಒಂದು ಕೋಕೋನಟ್ ರೂಟ್ ವಿಲ್ ಡಿಸೀಸ್ ಇರತಕ್ಕಂಥ ಜಾಗಗಳನ್ನು ಪತ್ತೆ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡಿ ಅದರ ಮೂಲಕ ತೋರಿಸ್ಕೊಟ್ರು. ಆವಾಗಲಿಂದ ನಾವು ನಮ್ಮ ದೂರ ಸಂವೇದಿ ಉಪಗ್ರಹಗಳು, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಸೀರೀಸ್ ಅಂತ, ಅದರಲ್ಲಿ ಕೆಲವು ಸ್ಪೆಷಲ್ ಆಗಿ ಡಿಸೈನ್ ಮಾಡಿ ನಮ್ಮ ದೇಶಕ್ಕೆ ಉಪಯೋಗ ಆಗೋ ಹಾಗೆ ಒಂದು 3-tier ಇಮೇಜಿಂಗ್ ಅಂತ ಏನು ಹೇಳ್ತೀವಿ ನಾವು, ಒಂದು ಲಾರ್ಜ್ ಸ್ವಾತ್ 5 ದಿನಕ್ಕೊಂದ್ಸರಿ ಪೂರ್ತಿ ಮತ್ತೆ ನೋಡೋ ಹಾಗೆ, ಜೊತೆಗೆ ಹೈ ರೆಸೊಲ್ಯೂಷನ್ 5 meter ರೆಸೊಲ್ಯೂಷನ್ವರೆಗೂ ಮೂರನ್ನೂ ಒಂದೇ ಒಂದು ಉಪಗ್ರಹದಲ್ಲಿ ಮಾಡಿ ಅದರ ಮಾಹಿತಿಯಿಂದ ಈ ಫಸಲಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಯಾವ್ಯಾವ ಕ್ರಾಪ್ ಎಷ್ಟು ಏರಿಯಾ ಆಕ್ಯುಪೈ ಆಗಿದೆ ಅಂತ ಒಂದು ಪತ್ತೆ ಮಾಡೋದು, ಜೊತೆಗೆ ವೆಜಿಟೇಷನ್ ಇಂಡೆಕ್ಸ್, ನಾರ್ಮಲೈಸ್ ಡಿಫ್ರೆನ್ಸ್ ವೆಜಿಟೇಷನ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಆ ಥರ ಒಂದು ವೆಜಿಟೇಷನ್ ಇಂಡೆಕ್ಸ್ನ ಈ ಪ್ರತಿ ಫೀನಾಲಜಿ, ಕ್ರಾಪ್ ಫೀನಾಲಜಿ ಏನಿದೆ ಅದನ್ನು ನಮ್ಮದು ಅಡ್ವಾನ್ಸ್ಡ್ ವೈಡ್ ಫೀಲ್ಡ್ ಸೆನ್ಸರ್ ಅದರ ಮಾಹಿತಿ ಪ್ರಕಾರ ಅದನ್ನು ಡೆವಲಪ್ ಮಾಡಿ ಕ್ರಾಪ್ ಈಲ್ಡ್ ಅಸೆಸ್ಮೆಂಟ್ಸು ಇದನ್ನೆಲ್ಲ ಈ ಉಪಗ್ರಹಗಳ ಮಾಹಿತಿಯಿಂದ ಮಾಡಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮಾಡಿ ಲೋಕಲ್ಲಾಗಿ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಹಾರ್ವೆಸ್ಟಿಂಗಿಗೆ 2 ತಿಂಗಳು ಮುಂಚೆ 1 ತಿಂಗಳು ಮುಂಚೆನೇ ಸರ್ಕಾರಕ್ಕೆ ಸುಮಾರು ಒಂದು 11 ಕ್ರಾಪ್ಗಳು, ಈಗ ಅಕ್ಕಿ, ಗೋಧಿ, ಶುಗರ್ ಕ್ಯಾನ್, ಗ್ರೌಂಡ್ನಟ್, ಸೋರ್ಗಮ್, ಹೀಗೆ ಕಾಟನ್, ಕೆಲವು ಇದರದೆಲ್ಲ ಕ್ರಾಪ್ಗಳನ್ನ ಹಾರ್ವೆಸ್ಟಿಂಗಿಗೆ ಮುಂಚೆನೇ ಈ ವರ್ಷ ಎಷ್ಟು ನಮ್ಮ ದೇಶದಲ್ಲಿ ಎಷ್ಟು ಇಳುವರಿ ಬರುತ್ತೆ ಅಥವಾ ಇದೆ ಪ್ರೊಡಕ್ಷನ್ ಇದೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಈ ಒಂದು ಫಸಲ್ ಪ್ರೋಗ್ರಾಮಿಂದ ಮಾಡೋದು. ಸುಮಾರು ಒಂದು ನಾವು 3 ದಶಕಗಳವರೆಗೂ ನಿರಂತರವಾಗಿ ಮಾಡಿದ ಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಡೆಲ್ಲಿಯಲ್ಲಿ ಮಹಲನೋಬಿಸ್ ನ್ಯಾಷನಲ್ ಕ್ರಾಪ್ ಫೋರ್ಕಾಸ್ಟಿಂಗ್ ಸೆಂಟರ್ ಅಂತ, ಈಗ 5 ವರ್ಷ ಆಗ್ತಾ ಬರುತ್ತೆ, 2017 5 ವರ್ಷ ಆಯ್ತು ಇವಾಗ, ಅವರು ಅವ್ರದ್ದೇ ಆದ ಒಂದು ಇದರಲ್ಲಿ ಮಾಡಿ ಪ್ರತಿ ವರ್ಷ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಫಸಲ್ ಪ್ರೋಗ್ರಾಮಲ್ಲಿ. ಈ ಕೃಷಿ ಅಂದಾಜುಗಳನ್ನು ಪ್ರಕಟ ಮಾಡುವಾಗ ಒಂದು ಚಿಕ್ಕದಾಗಿ ಅನಿಸ್ತಿತ್ತು ಸರ್, ಎಷ್ಟೊಂದು ಪ್ರದೇಶ ಇದೆ, ಇದನ್ನೆಲ್ಲ ಹಾಗಾದರೆ
ಮಾನವ ಮನುಷ್ಯನ ಇಂಟರ್ವೆನ್ಷನ್ ನಿಂದನೇ ಸಿಗೋ ಮಾಹಿತಿಗಳನ್ನಷ್ಟೇ ಅವಲಂಬಿಸಿ ಹೀಗೆಲ್ಲ ಅಂದ ಮುನ್ನಂದಾಜು ಮಾಡ್ತಾರ, ಹೀಗೆಲ್ಲ ಯೋಚಿಸ್ತಿತ್ತು. ಈಗ ತಾವು ಹೇಳಿದ್ರಿಂದ ಅದೊಂದಷ್ಟು ಮಾಹಿತಿ ಹೆಚ್ಚು ಸ್ಪಷ್ಟವಾಯಿತು. ಸರ್, ಈಗ ಇದು ಒಂದು ಬಾಹ್ಯಾಕಾಶದಿಂದ ನೋಡುವಾಗ ಇಡೀ ದೇಶದ ಪೂರ್ತಿ, ಬರೀ ನಮ್ಮ ದೇಶ ಅಷ್ಟೇ ಅಲ್ಲ, ಸುತ್ತಮುತ್ತಲೂ ನೋಡ್ಬೋದು. ಆದರೆ ನಮ್ಮ ದೇಶದಲ್ಲಿ ಯಾವ್ಯಾವ ಬೆಳೆಗಳು ಯಾವ್ಯಾವ ಜಾಗದಲ್ಲಿದೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ, ಹಾಗೂ ನಾವು ಪ್ರತಿ 5 ದಿನಕ್ಕೊಂದ್ಸರಿ ಈ ಮಾಹಿತಿ, ಇವಾಗ 2 ಉಪಗ್ರಹ ಇರೋದ್ರಿಂದ 3 ದಿನಕ್ಕೊಂದ್ಸರಿನೇ ಬರುತ್ತದೆ. ಸೊ ಹೆಚ್ಚು ಈ ಕ್ರಾಪ್ ಫಿನಾಲಜಿ, ಅದರಿಂದ ಅದರ ವಿಗರ್, ಅದರ ಸ್ಟ್ರೆಂತು, ಅದನ್ನು ಎಲ್ಲ ಮಾಹಿತಿಯಲ್ಲಿ ತೆಪ್ಪ ಮಾಡ್ಕೋಬೋದು. ಈ ಒಂದು ಮಾಹಿತಿ ಬಂದಾಗ ಇದರಲ್ಲಿ ಕ್ರಾಪ್ ಪ್ಯಾಟರ್ನ್, ರೊಟೇಷನ್ ಪ್ಯಾಟರ್ನ್ಸು, ಈಗ ಒಂದು ಕ್ರಾಪ್ ಆದಮೇಲೆ ಮತ್ತೆ ಇನ್ನೊಂದು ಕ್ರಾಪ್ ಹಾಕೋಕ್ಕೆ ಯಾವ ಥರ ಕ್ರಾಪ್ ಹಾಕ್ಬೋದು, ಅದಕ್ಕೂ ಎಲ್ಲ ಈಗ ಮಹಲನೋಬಿಸ್ ಕ್ರಾಪ್ ಫೋರ್ಕಾಸ್ಟಿಂಗ್ ಸೆಂಟ್ರಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದರಲ್ಲಿ ಜೊತೆಗೆ ನಮ್ಮ ದೇಶದಲ್ಲಿ ಈ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ನೋಡಿದ್ರೆ ನೀವು ಬರೀ ಕ್ಲೌಡ್ ಕವರ್ ಇರುತ್ತೆ, ಈಗ ಆಕಾಶದಿಂದ ನೋಡೋವಾಗ ಏನು ಕಾಣ್ಬೋದು ಅಂತ. ಅದರಲ್ಲಿ ಮೈಕ್ರೋವೇವ್ ತರಂಗಗಳು ಅಂತ, ಈಗ ನಮಗೆ ಹೇಗೆ ನಾವು ನೋಡೋವಾಗ ಗ್ಲಾಸ್ ಮೂಲಕ ಟ್ರಾನ್ಸ್ಪೆರೆಂಟ್ ಆಗಿರುತ್ತೆ, ಅದೇ ರೀತಿ ಮೈಕ್ರೋವೇವ್ ತರಂಗಗಳಿಗೆ ಈ ಕ್ಲೌಡ್ಸು ಟ್ರಾನ್ಸ್ಪೆರೆಂಟ್, ಮೋಡನು ಗಾಜ್ ಥರ ಟ್ರಾನ್ಸ್ಪೆರೆಂಟ್ ಆಗಿರುತ್ತೆ. ಅದರಿಂದ ನಾವು ಈಗ ಜೂಟ್ ಆಗ್ಬೋದು ಅಥವಾ ರೈಸ್ಗೆ ಅದನ್ನು ಮಾಡೋದಕ್ಕೆ, ಪತ್ತೆ ಮಾಡೋದಕ್ಕೆ ಈ ರೀತಿ ಮಾಹಿತಿ ದೊರಕುತ್ತೆ ಅದರಲ್ಲಿ. ಸರ್, ಈಗ ಒಂದು 20-30 ವರ್ಷದ ಹಿಂದೆ ಬಹುಶಃ ಹೀಗಿರಲಿಲ್ಲ ಅಲ್ವಾ ಸರ್, ಮೋಡದ ಮುಖಾಂತರ ತೂರಿ ನೋಡುವಂತ. ಹೌದು, ಅದಕ್ಕೆ ಮೈಕ್ರೋವೇವ್ ಸೆನ್ಸರ್ಸ್ ಎಲ್ಲ ಹೊಸದಾಗಿ ಡೆವಲಪ್ ಆಗಿ ಈಗ ನಮ್ಮ ದೇಶದ ಆರ್ಐ ಸ್ಯಾಟ್ ಅಂತ ಒಂದಿದೆ. ಈಗ ಮುಂದೆ ಅದೇ ರೀತಿ ಇದರಲ್ಲಿಗೆ ವೆಜಿಟೇಷನ್ ಬಯೋಮಾಸ್ ಎಸ್ಟಿಮೇಷನ್ಗೆ, ಈಗ ಫಾರೆಸ್ಟಲ್ಲಿ ಫಾರೆಸ್ಟ್ ಇದಕ್ಕೆ ಜೊತೆಗೆ ಈಗ ಶುಗರ್ ಕೇನ್ ಅದಿರ್ಬೋದು ಅಥವಾ ಬೇರೆ ಬೇರೆ ಕ್ರಾಪ್ಸ್ಗೆ ಅದರ ಬಯೋಮಾಸ್ ಎಸ್ಟಿಮೇಷನ್ಗೆ ಕೂಡ ಈ ಮೈಕ್ರೋವೇವ್ ಸೆನ್ಸರ್ಸ್ ಇಂದ ಉಪಯೋಗ ಆಗುತ್ತೆ. ಈಗ ತಾವು ಇದನ್ನ ಮುನ್ನಂದಾಜ್ ಬಗ್ಗೆ ತಿಳಿಸಿದ್ರಿ, ಎಷ್ಟು ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ ಅದ್ರ ಬಗ್ಗೆ ಹೇಗೆ ಗುರುತಿಸಬಹುದು, ಅದನ್ನ ಯಾವ ರೀತಿ ಬಳಸ್ಕೊಳ್ಬಹುದು, ಸರ್ಕಾರಕ್ಕೆ ಹೇಗೆ ಪ್ರಯೋಜನ ಆಗುತ್ತೆ ಎಲ್ಲ ಹೇಳಿದ್ರಿ. ಈ ಮಾಹಿತಿಯನ್ನ ನಾವು ಸಂಗ್ರಹ ಮಾಡಬೇಕಾದ್ರೆ ಸರ್, ಮಾಹಿತಿಯನ್ನ ಈ ಉಪಗ್ರಹಕ್ಕೆ ಒದಗಿಸುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದರಲ್ಲಿ ಜನಗಳ ಪಾತ್ರ ಕೂಡ ತುಂಬಾ ಬರುತ್ತಲ್ಲ ಸರ್. ಈಗ ಒಂದು ಉಪಗ್ರಹದಿಂದ ನಾವು ಡೈರೆಕ್ಟ್ ಆಗಿ ಇಮೇಜಸ್ ಮೂಲಕ ಮಾಡುವಾಗ ಅದರಿಂದ ಜನಸಂಪರ್ಕ ಏನಷ್ಟು ಬೇಕಿರಲ್ಲ ಅದರಲ್ಲಿ. ಆದರೆ ನಾವು ಯಾವುದೇ ಒಂದು ವಿಷಯವನ್ನು ಸಂಗ್ರಹಿಸಿದಾಗ ಅದಕ್ಕೆ ನೀವು ವ್ಯಾಲಿಡೇಷನ್ ಬೇಕಾಗುತ್ತೆ. ವ್ಯಾಲಿಡೇಷನ್ ಮಾಡುವಾಗ ಇನ್ಸಿಟು ಅಬ್ಸರ್ವೇಷನ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಈ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ಅಥವಾ ಜನಗಳು ಅವ್ರ ಎಕ್ಸ್ಪೀರಿಯನ್ಸಿಂದ ಮಾಹಿತಿ ಕೊಡಬೇಕಾದ ಅದನ್ನು ನಾವು ತಲುಪಿಸಬೇಕಾದ್ರೆ ಇವಾಗಿನ ದಿನಗಳಲ್ಲಿ ಕ್ರೌಡ್ ಸೋರ್ಸಿಂಗ್ ಟೆಕ್ನಿಕ್ಸ್ ಅಂತ ತುಂಬಾ ಬಂದಿದೆ. ಈ ಮೊಬೈಲ್ ಹಾಗೂ ಜಿಯೋಸ್ಪೇಷಿಯಲ್ ಟೆಕ್ನಾಲಜಿ ಇದನ್ನು ಉಪಯೋಗಿಸ್ಕೊಂಡು ಈಗ ನಾವು ಸುಮಾರು ಕೆಲಸಗಳನ್ನ ನಡೆಸ್ತಾ ಇದ್ದೀವಿ. ಇದೇ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ನಡೀತಾ ಇದೆ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಜೊತೆ ವರ್ಕ್ ಮಾಡಿ. ನಮ್ಮ ಅಂಚೆ ಅವ್ರ ಜೊತೆ ಪೋಸ್ಟ್ಮ್ಯಾನ್ನ ಸರ್ಕಾರ ಹಾಗೂ ರೈತರಿಗೆ ಒಂದು ಲಿಂಕ್ ಪರ್ಸನ್ ಆಗಿ ಸರ್ಕಾರದಿಂದ ಬರ್ತಕ್ಕಂಥ ಮಾಹಿತಿಯನ್ನ ರೈತನಿಗೆ ಅವ್ರ ಮೂಲಕ ತಲುಪಿಸೋದು. ನಮ್ಮೆಲ್ಲ ಕೃಷಿ ಇಲಾಖೆಯ ಗೆಳೆಯರ ಜೊತೆ ಇವರು ಕೂಡ, ಆಮೇಲೆ ರೈತರಿಂದ ಬೇಕಾಗುವಂತ ಮಾಹಿತಿಯನ್ನ ಅದೇ ಪೋಸ್ಟ್ಮ್ಯಾನ್ ಮೂಲಕ ಸರ್ಕಾರಕ್ಕೆ ತಲುಪಿಸೋದು. ಈಗ ಒಂದು ನಾವು ಮಹಲನೋಬಿಸ್ ಕ್ರಾಪ್ ಫೋರ್ಕಾಸ್ಟಿಂಗ್ ಸೆಂಟರ್ಗೆ ಇನ್ಸಿಟು ಎಕ್ಸ್ಪೆರಿಮೆಂಟ್ಸ್ ಅಥವಾ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಅಂತ ಏನು ಹೇಳಿದ್ವಿ, ಇದರಲ್ಲಿ ಸುಮಾರು ಒಂದು 10-15,000 ಲೊಕೇಶನಲ್ಲಿ ಮಾತ್ರ ಆಗುತ್ತೆ. ಈಗ ನಮ್ಮ ದೇಶದಲ್ಲಿ ಸುಮಾರು 1.5 ಲಕ್ಷ ಪೋಸ್ಟ್ ಆಫೀಸ್ಗಳಿದೆ, ಜಾಗಕ್ಕೆ ಹೋಗ್ಬಿಡುವ ಅಲ್ಲಿ ಪ್ರತಿಯೊಂದು ಪೋಸ್ಟ್ ಆಫೀಸಲ್ಲಿ ಒಬ್ಬ ಪೋಸ್ಟ್ಮ್ಯಾನ್ ಕೂಡ ಒಬ್ಬ ರೈತನ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಅವನ್ ಫೀಲ್ಡಲ್ಲಿ ಯಾವಾಗ ಬೆಳೆ ಇದನ್ನ ಬೀಜ ಬಿತ್ತಿದ್ದಾನೆ ಅಥವಾ ಎಷ್ಟು ನೀರು ಹಾಕಿದ್ದಾರೆ ಅಥವಾ ಎಷ್ಟು ಫರ್ಟಿಲೈಸರ್ ಅದಕ್ಕೆ ಹಾಕಿದ್ದಾರೆ, ಜೊತೆಗೆ ಕ್ರಾಪ್ ಗ್ರೋತ್ ಸೈಕಲಲ್ಲಿ ಆ ಲೋಕಲ್ ಆಗಿ ಕ್ರೌಡ್ ಮೊಬೈಲ್ ಮೂಲಕ ಪಿಕ್ಚರ್ಗಳು ತೆಗೆದು ಆ ಮಾಹಿತಿಯನ್ನು ಕೊಟ್ಟಾಗ ನಮಗೆ ಈ ಕ್ರಾಪ್ ಫೋರ್ಕಾಸ್ಟಿಂಗ್ ಸೆಂಟರ್ಗೆ ಇನ್ಸಿಟು ಇನ್ಫಾರ್ಮೇಷನ್ ತುಂಬ ಆಕ್ಯುರೇಟ್ ಆಗಿ ಇನ್ನೂ ಹೆಚ್ಚು ದೊರಕುತ್ತೆ. ಮಾಡೆಲ್ಗಳು ಕೂಡ ಅವಾಗ ಚೆನ್ನಾಗಿ ಕೆಲಸ ಮಾಡುತ್ತೆ, ಅಕ್ಯುರಸಿ ಹೆಚ್ಚಾಗುತ್ತೆ ಮಾಡೆಲ್ ಅಲ್ಲಿ ಕೂಡ. ಸರ್, ಒಂದು ದೂರವಾಣಿ ಕರೆ ಚಿಕ್ಕನಾಗಿನಹಳ್ಳಿಯಿಂದ ಭರತ್ ಲೈನ್ ಅಲ್ಲಿ ಇದ್ದಾರೆ. ನಮಸ್ಕಾರ ಭರತ್. ಭರತ್ ನಮಸ್ಕಾರ, ಪ್ರಶ್ನೆ ಕೇಳಿ. ಸರ್, ನನ್ನ ಪ್ರಶ್ನೆ, ನಾನು ರಿಮೋಟ್ ಸೆನ್ಸಿಂಗ್ ಓದ್ತೀನಿ ಸರ್, ಎಂಎಸ್ ರಿಮೋಟ್ ಸೆನ್ಸಿಂಗ್. ಹೇಳಿ ಕೇಳಿ ಸರ್. ಅಗ್ರಿಕಲ್ಚರ್ ಡಾಟಾನ ನಾವು ಯಾವ ತರ ಯೂಸ್ ಮಾಡಬಹುದು ಸರ್ ರಿಮೋಟ್ ಸೆನ್ಸಿಂಗ್ ಅಲ್ಲಿ? ಇಷ್ಟೊತ್ತವರೆಗೂ ಹೇಳ್ತಾ ಇದ್ರಲ್ಲ. ಓಕೆ, ಡ್ರಾಟ್ ನ ಪತ್ತೆ ಮಾಡಬಹುದಾ ಇಲ್ವಾ? ಈಗ ವೆಜಿಟೇಷನ್ ಇಂಡೆಕ್ಸ್ ಅಂತ ಒಂದು ಇಂಡೆಕ್ಸ್ ನ ತಯಾರು ಮಾಡಬಹುದು. ಆ ಇಂಡೆಕ್ಸ್ ನ ನೀವು ಪ್ರತಿ ಜಾಗದಲ್ಲಿ ಪ್ರತಿ ಒಂದು ಏರಿಯಾದಲ್ಲಿ ದಿನ ವರ್ಷಗಟ್ಟಲೆ ಅದನ್ನ ಮಾಡಿದಾಗ ನಿಮಗೆ ಎಲ್ಲಿ
ಚೆನ್ನಾಗಿ ಕ್ರಾಪ್ ಎಲ್ಲ ಇರುತ್ತೆ ಆ ಜಾಗದಲ್ಲಿ ಬರ್ತಕ್ಕಂಥ ಇಂಡೆಕ್ಸ್ ವ್ಯಾಲ್ಯೂಸು, ಎಲ್ಲಿ ಡ್ರೈ ಆಗಿರುತ್ತೆ ಅಥವಾ ಎಲ್ಲಿ ವೆಜಿಟೇಷನ್ ಇರಲ್ಲ ಅಲ್ಲಿ ಬರ್ತಕ್ಕಂಥ ಈ ಇಂಡೆಕ್ಸ್ ನಂಬರ್ಗಳು ಇಡೀ ದೇಶದ, ಈಗ ನೀವು ಇದರಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರೋ ಹಾಗೆ ಇಡೀ ದೇಶದ ಇದರಲ್ಲಿ ಮ್ಯಾಪ್ ಮಾಡಿ ತೋರಿಸ್ಬೋದು. ಸೊ ಯಾವ್ಯಾವ ಜಾಗದಲ್ಲಿ ಸಾಯಿಲ್ ಮಾಯಿಶ್ಚರ್ ಎಷ್ಟಿದೆ ಅಥವಾ ವೆಜಿಟೇಷನ್ ಎಷ್ಟಿದೆ, ಕಳೆದ ಕೆಲವು ತಿಂಗಳಲ್ಲಿ ಅಥವಾ ವರ್ಷಗಳಲ್ಲಿ ಯಾವ ರೀತಿ ಆಗಿದೆ ಅದು, ಇದೆಲ್ಲ ಮಾಹಿತಿಯಿಂದ ಡ್ರಾಟ್ ಬರ್ತಕ್ಕಂಥ ಜಾಗನ ಸ್ವಲ್ಪ ಮುಂಚೆನೆ ಗುರುತಿಸಿ ಹೇಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇಂಡೆಕ್ಸ್ಗಳನ್ನು ಹೊಸ ಹೊಸ ಇಂಡೆಕ್ಸ್ಗಳನ್ನ ಮಾಡ್ತಾ ಇದ್ದಾರೆ, ನಾರ್ಮಲೈಸ್ ಡಿಫ್ರೆನ್ಸ್ ವೆಜಿಟೇಷನ್ ಇಂಡೆಕ್ಸ್ ಅಂತ ಒಂದು, ಅದನ್ನು ಸಾಯಿಲ್ಗೆ ಪ್ಯಾರಾಮೀಟರ್ಸ್ಗೆ ಅಡ್ಜಸ್ಟ್ ಮಾಡಿ ವೇರಿ ಮಾಡೋದು, ಹೀಗೆ ಹೊಸ ಹೊಸ ಇಂಡೆಕ್ಸ್ಗಳ ಮೂಲಕ ಈ ಮಾಹಿತಿಯನ್ನು ಪಡಿಬೋದು. ಸರ್, ಈಗ ಈ ಎಲ್ಲ ಮಾಹಿತಿಗಳನ್ನ ತಗೊಳ್ತಾ ತಾವೇಂದ್ರಿ, ಬರ ಅಂದಾಗ ಈಗಾಗಲೇ ಬೆಳೆ ಬಿತ್ತಿದ್ದೀವಿ, ಮಾಯಿಶ್ಚರ್ ಸಾಯಿಲ್ ಮಾಯಿಶ್ಚರ್ ಎಲ್ಲಿ ತುಂಬಾ ಕಮ್ಮಿ ಆಗಿ ಹೋಗ್ತಾ ಇದೆ, ಈಗ ನಮಗೆ ಮೇಲ್ನೋಟಕ್ಕೆ ಬೆಳೆ ಒಣಗಕ್ಕೆ ಬರೋವರೆಗೂ ನಮಗೆ ಅಲ್ಲಿ ಪೂರ್ತಿ ಬತ್ತು ಹೋಯ್ತು ಅಂತ ಗೊತ್ತಾಗಲ್ಲ. ತೂತಿ ಸ್ವಲ್ಪ ತಳಮಟ್ಟದಲ್ಲಿ ಇತ್ತೇ ಇಲ್ವೇ ತೇವಾಂಶ ಅನ್ನೋದ್ರ ಬಗ್ಗೆ ಒಂಚೂರು ಅಷ್ಟು ನೇರವಾಗಿ ಅರ್ಥವಾಗಲ್ಲ. ಈ ಹಂತದಲ್ಲಿ ರೈತರಿಗೆ ಯಾವ ರೀತಿ ಅದನ್ನ ನಾವು ಈಗ ಅದಕ್ಕೂ ಕೂಡ ಒಂದು, ಈಗ ಮಾಯಿಶ್ಚರ್ ಎಷ್ಟಿದೆ ಅಥವಾ ಮುಂದೆ ಬರತಕ್ಕಂಥ ಮಳೆ ಇದ್ರ ಬಗ್ಗೆನೂ ಸ್ವಲ್ಪ ನಮ್ಗೆ ಹಿಂದಿನ ಸಮಯದಲ್ಲಿ ಕಳೆದ ವರ್ಷಗಳಲ್ಲಿ ಆ ರೀಜನಲ್ಲಿ ಯಾವ ರೀತಿ ಆಗಿದೆ ಅಂತ ಒಂದು ಮಾಹಿತಿ ಇರೋದ್ರಿಂದ, ಜೊತೆಗೆ ಈಗ 15 ದಿನದ ಫೋರ್ಕಾಸ್ಟು, ಅದ್ರ ಮೇಲೆ ಕೂಡ ಕೆಲವು ಜಾಗಗಳಲ್ಲಿ ಮಳೆ ಬರೋ ಸಾಧ್ಯತೆ ಹೆಚ್ಚಿದೆಯಾ ಅಥವಾ ನೀವು ಬೇರೆ ಆಲ್ಟರ್ನೇಟ್ ನೀರಾವರಿ ಮಾಡಬೇಕಾಗತ್ತಾ, ಇದಕ್ಕೆ ಕೂಡ ಈಗ ಮಾಹಿತಿಗಳನ್ನು ಮಾಡಿ ರೈತರಿಗೆ ತಲುಪಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಪ್ರೊಟೆಕ್ಟಿವ್ ಇರಿಗೇಷನ್ ವಾರ್ನಿಂಗ್ಸ್ ಕೊಟ್ಬಿಟ್ರೆ ಎಷ್ಟೊಂದು ಕಡೆ ಎಷ್ಟೊಂದು ಬೆಳೆ ಬತ್ತಿ ಹೋಗೋದನ್ನ ತಪ್ಪಿಸ್ಲಿಕ್ಕೂ ಅನುಕೂಲ ಆಗುತ್ತೆ. ಸಾಯಿಲ್ ಮಾಯಿಶ್ಚರ್ಗೆ ಕೂಡ ಮೈಕ್ರೋವೇವ್ ಸೆನ್ಸರ್ಸ್ ಇಂದ ಸುಮಾರು ಉಪಯೋಗ ಆಗುತ್ತದೆ. ಇದ್ರ ಜೊತೆಯಲ್ಲಿ ಮತ್ತೀಗ ಈ ರೋಗ ಬಾಧೆಯನ್ನ ನಾವೇನಾದ್ರೂ ಮುನ್ನಿರೀಕ್ಷಣೆ ಮಾಡೋದಾಗ್ಲಿ ಅಥವಾ ಒಟ್ಟಾರೆ ನಿರ್ವಹಣೆ ಮಾಡೋದಾಗ್ಲಿ ಏನಾದ್ರೂ ಮಾಡಬಹುದಾ ಸರ್? ಅದರಲ್ಲಿನೂ ಕೂಡ ಈಗ ಒಂದು ವೀಟ್ ರಸ್ಟ್ ಡಿಸೀಸ್ ಅಂತ ಏನ್ ಹೇಳ್ತೀವಿ ವೀಟ್ ರಸ್ಟ್ಗೆ, ಅದಕ್ಕೆ ಯಾವ್ಯಾವ ಏರಿಯಾದಲ್ಲಿದೆ, ಎಷ್ಟು ಅದು ಸ್ಪ್ರೆಡ್ ಆಗಿದೆ, ಅದನ್ನು ಎಲ್ಲ ಈ ರೀತಿ ಮಾಹಿತಿಯಿಂದ ಪತ್ತೆ ಮಾಡೋದಕ್ಕಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹೈಪರ್ ಸ್ಪೆಕ್ಟ್ರಲ್ ರಿಮೋಟ್ ಸೆನ್ಸಿಂಗ್ ಅಂತ ಒಂದೇನು ಹೇಳ್ತೀವಿ, ಈಗ ಇದುವರೆಗೂ ನಾವೇನು ಮಾಡ್ತಾ ಇದ್ವಿ ಕೇವಲ ಒಂದು 4-5 ಬೇರೆ ಬೇರೆ ತರಂಗಗಳಲ್ಲಿ ಇದು ಪಿಕ್ಚರ್ನ ತಗೊಂಡು ಅದರಿಂದ ಅನಲೈಸ್ ಮಾಡ್ತಾ ಇದ್ವಿ. ಮುಂದೆ ಹೈಪರ್ ಸ್ಪೆಕ್ಟ್ರಲ್ ಆದರೆ ತುಂಬ ನ್ಯಾರೋ ಸ್ಪೆಕ್ಟ್ರಲ್ ಬ್ಯಾಂಡ್ಸಲ್ಲಿ ನೋಡಿದಾಗ ಈ ಕ್ರಾಪ್ ವಿಗರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಂಡಲ್ಲಿ ಅದರ ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ, ಅದರ ಮೂಲಕ ಯಾವ ರೀತಿ ಅದು ಅಫೆಕ್ಟ್ ಆಗಿದೆಯಾ, ಪೆಸ್ಟ್ ಅಫೆಕ್ಟ್ ಆಗಿದೆಯಾ, ಅದನ್ನು ಪತ್ತೆ ಮಾಡೋದಕ್ಕೆ ಕೂಡ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗಲ್ಲಿ ಇವಾಗ ಏರ್ಕ್ರಾಫ್ಟ್ಗಳ ಮೂಲಕ ಇದು ಮಾಡಿ ಇದು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂಥ ಒಂದು ಹೈಪರ್ ಸ್ಪೆಕ್ಟ್ರಲ್ ಸ್ಯಾಟಲೈಟ್ ಇಮೇಜಿಂಗಿಗೆ ಕೂಡ ಪ್ರಯತ್ನಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಎಲ್ಲ ಚೆನ್ನಾಗಿ ಡೆವಲಪ್ ಆಗಿ ಯಾವ ಏರಿಯಾದಲ್ಲಿ ಶುರು ಆಗ್ತಾ ಇದೆ, ಸ್ಪ್ರೆಡ್ ಹೇಗಾಗ್ತಾ ಇದೆ ಒಂದದು, ಇನ್ನೊಂದು ಈ ರೀತಿ ಸ್ಪ್ರೆಡ್ ಆಗೋಕ್ಕೂ ಕೂಡ ಈ ವಾತಾವರಣದ ಬಗ್ಗೆ, ಈ ಮಾಯಿಶ್ಚರ್ ಕಂಟೆಂಟು ಅಥವಾ ಹ್ಯುಮಿಡಿಟಿ ಕಂಟೆಂಟು, ಟೆಂಪ್ರೇಚರ್ ರೇಂಜಸ್ಸು, ಅದನ್ನು ಎಲ್ಲ ಇದು ಮಾಡಿಕೊಂಡು ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಕರಪಟ್ಟಿ ಬಾಗಲಕೋಟೆಯಿಂದ ಕಾಯ್ತಾ ಇದ್ದಾರೆ. ಕರಪಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಪ್ರಶ್ನೆ ಕೇಳಿ. ಕೋಟಿಗಲ್ಲಿ ನಮ್ಮ ಮುಂಗಿಲ್ ಪ್ರಶ್ನೆ ಕೇಳಿದೆ, ಇನ್ನೊಂದು ಸ್ವಲ್ಪ ಕೇಳ್ತಿದ್ದೀನಿ. ಕಿರಣ್ಪುರ ಕುಮಾರ್ ಸಾಹೇಬರಿಗೆ ಕೇಳಿ. ಏನಿಲ್ಲ, ಇದು ನೀರು ರೈತರು ಗೊತ್ತಿಲ್ಲ, ಯಾರೋ ಖಾಸಗಿಯವರಿಂದ ಕರೆಸಿ ಬೋರ್ವೆಲ್ ಹಾಕಿದಾಗ ನೀರು ಫೇಲ್ ಆಗ್ತಾ ಇದೆ. ನಾ ಗೌರ್ಮೆಂಟ್ ಇಂದ ಜುವಾಲಿಸ್ಟ್ ತಟ್ಟಿದ್ಯಾ, ಅವ್ರು ಹೇಳಿದಂತ ಇದು ಪಾಯಿಂಟ್ ಆಗು, ಬರೀ ಅವ್ರ ಪದರಗಳನ್ನ ಹೇಳಿದ್ರು ನೀರು ಸರಿ ಹೊಂದಿಲ್ಲ, ಅದಕ್ಕೆ ನಿಮ್ಮ ತಂತ್ರಜ್ಞಾನ ಮುಖಾಂತರ ಏನಾದರೂ ಸಿಗುತ್ತಾ ಯಾಗ ರೈತರಿಗೆ? ಹೌದು, ಕಳೆದ ವರ್ಷ ನಮ್ಮ ಈ ಉಪಗ್ರಹಗಳಿಂದ ಸಿಗ್ತಕ್ಕಂತ ಮಾಹಿತಿಯಿಂದ ಈ ಅಲಂಗಿ ಕೆಲವು ಜಾಗಗಳಲ್ಲಿ ನೀರಿನ ಸಮಸ್ಯೆ ತುಂಬಾ ಇದ್ದಾಗ ಈ ನಾವು ಬೋರ್ವೆಲ್ನ ಯಾವ ಜಾಗದಲ್ಲಿ ತೆಗೆದ್ರೆ ಕರೆಕ್ಟಾಗಿ ನೀರು ಬರುತ್ತೆ ಅಂತ ತೋರಿಸ್ಕೊಡೋಕ್ಕೆ ಫಸ್ಟ್ ಎಸ್ಟಿಮೇಟ್, ಫಸ್ಟ್ ಕ್ಲೋಸ್ ಎಸ್ಟಿಮೇಟ್ಗೆ ಈ ಕೆಲಸ ಈಗಾಗಲೇ ಸುಮಾರು 3.5 ದಶಕಗಳಿಂದ ಇಂಡಿಯಾ ದೇಶದಲ್ಲಿ ಆಲ್ಮೋಸ್ಟ್ 3.5-4 ಲಕ್ಷ ಬೋರ್ವೆಲ್ಗಳನ್ನ 95% ಗ್ಯಾರಂಟಿ ಸಕ್ಸಸ್ ರೇಟಲ್ಲಿ ಮಾಡೋಕ್ಕಾಗಿದೆ. ಅಂದರೆ ಫಸ್ಟ್ ಎಸ್ಟಿಮೇಷನ್ಗೆ ಯಾವ ಜಾಗದಲ್ಲಿ ನೀವು ಬೋರ್ವೆಲ್ ಡ್ರಿಲ್ ಮಾಡಿದ್ರೆ ಎಷ್ಟು ಆಳದಲ್ಲಿ ಅಥವಾ ಎಷ್ಟು ಲೀಟರ್ಸ್ ಪರ್ ಅವರ್ ಬರೋವಂಥ ಕೆಪ್ಯಾಸಿಟಿ ಇದೆ ಅನ್ನೋದನ್ನು ಫಸ್ಟ್ ಎಸ್ಟಿಮೇಟ್ ಕೊಡೋಕ್ಕೆ ಸಾಧ್ಯ ಇದೆ. ಅದನ್ನು ಉಪಯೋಗಿಸ್ಕೊಂಡು ಲೋಕಲ್ಲಾಗಿ ಇನ್ನೊಂದು ಜಿಯೋ ಟೆಕ್ನಿಕಲ್ ಇದು ಮಾಡಿ ಕೆಲಸ ಮಾಡ್ತಾರೆ. ಸೊ ಇದರಲ್ಲಿ ಈ ಕೆಲಸ ಸಾಕಷ್ಟು ನಡೆದಿದೆ. ಅಂದರೆ ಈಗ ಆ್ಯಕ್ಚುಯಲಾಗಿ ಒಬ್ಬ ಇಂಡಿವಿಜುವಲ್ ಫಾರ್ಮರ್ಗೆ ಅದನ್ನು ಹೇಗೆ ತಲುಪಿಸ್ಬೇಕು ಅನ್ನೋದು ಅದ್ರ ಪ್ರಾಬ್ಲಮ್ ಇನ್ನೂ ಇದ್ದೇ ಇರುತ್ತೆ. ಯಾಕೆಂದರೆ ನಾವು ಸರ್ಕಾರದ ಮಟ್ಟದಲ್ಲಿ ಮಾಡುವಾಗ
ಪ್ರತಿಯೊಬ್ಬ ಫಾರ್ಮರ್ಗೂ ಇದು ಹೇಗೆ ತಲುಪಿಸಬೇಕು ಅನ್ನೋದು ಆ ಸಮಸ್ಯೆಗಳನ್ನು ಸಂಖ್ಯಾ ಬಾಹುಳ್ಯವನ್ನು ಹೇಗೆ ನಿರ್ವಹಿಸಬೇಕು ಇನ್ನೂ ಇದಾಗುತ್ತೆ. ಸ್ವಲ್ಪ ಮಟ್ಟಿಗೆ ಎಲ್ಲೆಲ್ಲಿ ಸರ್ಕಾರದವರು ಮಾಡಿದರೆ ಅದರಲ್ಲಿ ಈಗ ನಾವು ಹೇಳಿದಾಗೆ ಇಡೀ ಇಂಡಿಯಾ ದೇಶದಲ್ಲಿ ನಾವು ಅದರ ಸ್ಕೇಲ್ನ ಕೂಡ ಇನ್ನೂ ಹೆಚ್ಚು ಮಾಡ್ತಾ ಇದ್ದೀವಿ. 1:10,000 ಸ್ಕೇಲಲ್ಲಿ ಮತ್ತೆ ಅದನ್ನು ಮಾಡಿ ರಾಜೀವ್ ಗಾಂಧಿ ನ್ಯಾಷನಲ್ ಸ್ಕೀಮ್ನಲ್ಲಿ ವಾಟರ್ ಸ್ಕೀಮ್ನಲ್ಲಿ ಈ ಇದನ್ನು ಮಾಡಿ ಈಗ ಮುಂದಕ್ಕೂ ತರ್ತಾ ಇದ್ದೀವಿ. ಈಗ ಇನ್ನೊಂದು ನಾವೇನು ಮಾಡಿದ್ದೀವಿ ಅಂದರೆ ಈಗ ಕೆಲವು ವಿದ್ಯಾಸಂಸ್ಥೆಗಳು ಈಗ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಅವ್ರಿಗೆ ಈ ಮಾಹಿತಿಯೆಲ್ಲ ಕೊಟ್ಟು ನಮ್ಮ ಭುವನ್ ಪ್ಲಾಟ್ಫಾರ್ಮ್ ಮೂಲಕ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಈಗ ಬೆಳಗಾಮಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಹೋದ ವರ್ಷ. ಅದೇ ರೀತಿ ಬೇರೆ ಬೇರೆ ಜಾಗಗಳಲ್ಲಿ ಈ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಅವ್ರ ಮೂಲಕ ರೈತರಿಗೆ ತಲುಪೋ ಹಾಗೆ ಅಲ್ಲಿ ಲೋಕಲ್ ಜನರಿಗೆ ತಲುಪೋ ಹಾಗೆ ಪ್ರಯತ್ನ ನಡೆಸ್ತಾ ಇದ್ದೀವಿ. ತಿಪ್ಟೂರಿನಿಂದ ನಟರಾಜ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್. ನಟರಾಜ್ ನಮಸ್ಕಾರ. ನಮಸ್ಕಾರ ಸರ್, ಪ್ರಶ್ನೆ ಕೇಳಿ. ಮೋಡ ಬಿತ್ತನೆ ಸಕ್ಸಸ್ ಆಗುತ್ತೆ ಏನ್ ಮಾಡ್ತಾರೆ, ಅದರಿಂದ ಏನ್ ಉಪಯೋಗ ಆಗಿದೆಯಾ ಮೋಡ ಬಿತ್ತನೆ? ಮೋಡ ಬಿತ್ತನೆ ಕೆಲಸದಲ್ಲಿ ನಾವು ಇಸ್ರೋ ಸಂಸ್ಥೆಯಿಂದ ಏನು ಕೆಲಸ ಮಾಡ್ತಾ ಇಲ್ಲ, ಇದು ಬೇರೆ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಾ ಇರೋದು. ನಮ್ಮದು ಮುಖ್ಯವಾಗಿ ಈ ಬಾಹ್ಯಾಕಾಶದಿಂದ ಯಾವ ಯಾವ ಮಾಹಿತಿಗಳನ್ನು ಪಡಿಬೋದು ಆ ಮಾಹಿತಿಗಳನ್ನು ಬೇರೆ ಬೇರೆ ಸಂಸ್ಥೆಗಳಿಗೆ ಅಥವಾ ಸರ್ಕಾರದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದು ತೋರಿಸ್ಕೊಡೋದು. ನಟರಾಜ್, ಇಲ್ಲಿ ನಮ್ಮ ನಾವು ಕತ್ತೆತ್ತು ನೋಡಿದಾಗ ಕಾಣೋ ಆಕಾಶ ಮೋಡ ಇದಿಷ್ಟೇ, ಆದರೆ ಇದು ದೂರ ಇದು ಸಂವೇದಿ ಉಪಗ್ರಹಗಳು ಬಹಳ ಸಾವಿರಾರು ಕಿಲೋಮೀಟರ್ ಮೇಲ್ಗಡೆಯಿಂದ ನೋಡುತ್ತವಲ್ವಾ, ಅದರಿಂದ ಇದು ಒಂದಕ್ಕೊಂದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್, ಈಗ ಎಷ್ಟೊಂದು ಉಪಗ್ರಹಗಳನ್ನು ಹಾರಿಬಿಡ್ತಾರೆ, ಎಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ, ಅದೇ ಉಪಗ್ರಹ ಅಂದರೆ ನಾವು ಅರ್ಥ ಮಾಡಿಕೊಳ್ಳೋ ಶಕ್ತಿ ಕಡಿಮೆ ಇರೋವಾಗ ಸರ್ ಎಲ್ಲ ಉಪಗ್ರಹನೂ ಒಂದೇ ಅಂತ ಅಂದ್ಕೊಂಡ್ಬಿಟ್ಟು ಉಪಗ್ರಹಗಳನ್ನ ಎಷ್ಟೊಂದು ಬಿಡ್ತಾರೆ ಅಂದಾಗ ತಾವು ಹೇಳಿದ್ರಿ, ಪ್ರತಿಯೊಂದು ಉಪಗ್ರಹದಲ್ಲೂ ಕೂಡ ಯಾವ ರೀತಿ ಸೂಕ್ಷ್ಮತೆಗಳನ್ನು ವ್ಯತ್ಯಾಸ ಮಾಡ್ತಾ ನಮ್ಮ ಪ್ರತಿಯೊಂದು ಅವಶ್ಯಕತೆಗೆ ತಕ್ಕಂತೆ ಕೂಡ ಒಂದೊಂದು ಉಪಗ್ರಹಗಳನ್ನು ಸೃಷ್ಟಿ ಮಾಡಿ ಕಳಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ. ಹೌದು, ಇವಾಗ ನೀವು ಹೇಳಿದಾಗೆ ಈಗ ನಮ್ಮದು ಜಿಯೋ ಸ್ಟೇಷನರಿ ಉಪಗ್ರಹಗಳು ಇನ್ಸ್ಯಾಟ್ ಸೀರೀಸ್ನಲ್ಲಿ ಪ್ರತಿ 15 ನಿಮಿಷಕ್ಕೊಂದು ಸರಿ ನಮ್ಮ ಇಂಡಿಯಾ ದೇಶ ಹಾಗೂ ಸುತ್ತಮುತ್ತಲಿನ ಭಾಗದಲ್ಲಿ ಪೂರ್ತಿ ಮೋಡಗಳದಿರೋದು, ಆ ಮೋಡದ ಯಾವ ರೀತಿ ಅದರ ಚಲನೆ ಆಗುತ್ತೆ, ಅದರಿಂದ ವಿಂಡ್ ವೆಲಾಸಿಟಿ ಎಷ್ಟಿರುತ್ತೆ, ಜೊತೆಗೆ ಸೈಕ್ಲೋನ್ಗಳು ಹೇಗೆ ಫಾರ್ಮ್ ಆಗುತ್ತೆ, ಯಾವ ಜಾಗದಲ್ಲಿ ಈಗ ನೀರಿಂದು ಮಳೆದೂ ರೈನ್ ರೇಟ್ನ ನಾವು ಈ ಕೆಲವು ಹೊಸದಾಗಿ ಮಾಹಿತಿ ಹೇಗೆ ಕಂಡುಹಿಡಿತಾ ಇದ್ದೀವಿ ಅಂದರೆ ಅದು ಲೋಕಲ್ ಟೆಂಪ್ರೇಚರ್ ವೇರಿಯೇಷನ್ನಿಂದ ಬರೋ ಕೆಲವು ಗಂಟೆಗಳಲ್ಲಿ 24 ಗಂಟೆ ಹೆವಿ ರೈನ್ ಆದರೆ ಈ ಕ್ಲೌಡ್ ಬರ್ಸ್ಟ್ ಅಂತ ಏನು ಹೇಳ್ತೀವಿ ಆ ಥರದಕ್ಕೂ ಎಲ್ಲ ಈಗ ಮಾಡೆಲ್ಸ್ ಮಾಡಿ ಆ ಮಾಡೆಲ್ ಮುಖಾಂತರ ಮುಂಚೆನೆ ಕೆಲವು ಈ ಹೆವಿ ರೈನ್ ಇವೆಂಟ್ಸ್ಗೆ 24 ಗಂಟೆ ಮುಂಚೆ ಅಥವಾ 18 ಗಂಟೆ ಮುಂಚೆ 12 ಗಂಟೆ ಮುಂಚೆ ಈ ರೀತಿ ವಾರ್ನಿಂಗ್ಸ್ನ ತಯಾರು ಮಾಡಿ ಅದನ್ನು ನಮ್ಮ ವೆಬ್ಸೈಟ್ಗಳ ಮೂಲಕ ತಲುಪಿಸ್ತಾ ಇದ್ದೀವಿ. ಇದರಲ್ಲಿ ಈಗೆಲ್ಲ ಹಿಂದಿನ ವರ್ಷ ಉತ್ತರಾಖಂಡಲ್ಲಿ ಆದಾಗ ಕೂಡ ಅದಕ್ಕೆ ಮುಂಚೆನೆ ಇದ್ರ ಮಾಹಿತಿ ಇತ್ತು, ಆದರೆ ಅದರ ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಲಿಲ್ಲ. ಇವತ್ತಿನ ದಿವಸ ನಾವು ಡಿಸಾಸ್ಟರ್ ರಿಲೀಫ್ ಏಜೆನ್ಸಿನವರು ಹೇಗೆ ಸೈಕ್ಲೋನ್ಗೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿದ್ದಾರೆ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ರೀತಿ ಅರ್ಲಿ ವಾರ್ನಿಂಗ್ಸ್ ಬಂದಾಗ ಆ ಅರ್ಲಿ ವಾರ್ನಿಂಗ್ಸ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಏಜೆನ್ಸಿಗಳು ಅದರ ಬಗ್ಗೆ ಕೆಲಸ ಮಾಡೋ ಅವಶ್ಯಕತೆ ಕೂಡ ಇದೆ. ಈ ವಾರ್ನಿಂಗ್ ಸಿಸ್ಟಮ್ ಬಗ್ಗೆ ವಿವರಿಸ್ತಾ ಇದ್ದಾಗ ಮನಸ್ಸಿನ ಒಳಗಡೆ ಆ ಕೇದಾರನಾಥದ ದುರಂತ ಬರ್ತಾ ಇತ್ತು ಸರ್ ಒಳಗಡೆ, ಉತ್ತರ ಕೊಟ್ಬಿಟ್ರಿ ಆಗ್ಲಿ. ಮಾಹಿತಿಯನ್ನು ಬಳಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ತಡ ಮಾಡ್ಕೊಂಡ್ಬಿಟ್ವಿ. ಒಂದು ತಡ, ಇನ್ನೊಂದು ಈ ಪೂರ್ತಿ ಒಂದು ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಮಾಡಬೇಕಾದ್ರೆ ಸಿಸ್ಟಮ್ನು ಕೂಡ ಎಸ್ಟಾಬ್ಲಿಷ್ ಮಾಡಬೇಕು. ಈಗ ಯಾವುದೇ ಒಂದು ವಾರ್ನಿಂಗ್ ಕೊಟ್ಟರೆ ಈ ವಾರ್ನಿಂಗ್ ರಿಲಯಬಲ್ ಅಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಅದರ ಕ್ರೆಡಿಬಿಲಿಟಿ ಎಸ್ಟಾಬ್ಲಿಷ್ ಆದಮೇಲೆ ಅದರ ಆವಾಗ ವಾರ್ನಿಂಗ್ಸ್ನ ಉಪಯೋಗಿಸ್ಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಅದು ಕರೆಕ್ಟಿವ್ ಮೆಜರ್ಸ್ ಮಾಡೋದಕ್ಕೆ. ಈಗ ಡ್ರಾಟ್ ಬಗ್ಗೆ ಆಗ್ಬೋದು, ಇನ್ನೊಂದು ಈಗ ಬೋರ್ವೆಲ್ ಬಗ್ಗೆನೇ ಮಾತಾಡಿದಾಗ ವಾಟರ್ ರೀಚಾರ್ಜಿಂಗ್ ಸ್ಟ್ರಕ್ಚರ್ಸ್ ಅಂತ ಕರ್ನಾಟಕದಲ್ಲೇ ಸುಜಲಾಮ್ ಅಂತ ಒಂದು ಪ್ರಯತ್ನ ನಡೆದು ತುಂಬ ಒಳ್ಳೆ ಕೆಲಸ ಆಗಿತ್ತು. ಅವಾಗ ವರ್ಲ್ಡ್ ಬ್ಯಾಂಕ್ನವರು ಅದನ್ನು ರೆಕಗ್ನೈಸ್ ಕೂಡ ಮಾಡಿದರು, ಆದರೆ ಮುಂದಿನ ದಿನಗಳಲ್ಲಿ ಅಷ್ಟೊಂದು ಹೆಚ್ಚಾಗಿ ಅದರ ಬಳಕೆ ಆಗದೇ ಇರೋದ್ರಿಂದ ಈ ರೀಚಾರ್ಜ್ ಸ್ಟ್ರಕ್ಚರ್ಸ್ ಬಗ್ಗೆ ಈಗ ಅನಂತಪುರ ಡಿಸ್ಟ್ರಿಕ್ಟಲ್ಲಿ ತುಂಬ ಚೆನ್ನಾಗಿ ಅದು ಕೆಲಸ ನಡೀತು. ವಾಟರ್ ರೀಚಾರ್ಜ್ ಹೇಗೆ ಮಾಡ್ಬೋದು, ಅದಕ್ಕೆ ಮಾಹಿತಿ ಈಗ ಉಪಗ್ರಹದಿಂದ ದೊರಕತಕ್ಕಂಥ ಮಾಹಿತಿಯಿಂದ ಈ ಪೂರ್ತಿ ಸ್ಕೀಮ್ಗಳೆಲ್ಲ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಈಗ ನಾವು ಇನ್ನೊಂದೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಸಿಸ್ ಡಿ ಪಿ ಅಂತ ಒಂದು ಪ್ರೋಗ್ರಾಮ್ ಇದೆ, ಸ್ಪೇಸ್ ಬೇಸ್ಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಅಂತ. ಅದರಲ್ಲಿ ವಿಲೇಜ್ ಸರ್ಪಂಚ್ಗಳಿಗೆ ಅವರ ಹಳ್ಳಿಯ ಸುತ್ತಮುತ್ತಲಿರ್ತಕ್ಕಂಥ ಅಸೆಟ್ಸ್ನ ಮ್ಯಾಪ್ ಮಾಡಿಕೊಟ್ಟು
ಆ ಜಾಗದಲ್ಲಿ ಇದುವರೆಗೂ ಹಿಂದಿನ ವರ್ಷಗಳಲ್ಲಿ ಅದರ ಸುತ್ತಮುತ್ತಲು ಆಗುಹೋಗುಗಳ ಬಗ್ಗೆ ವಿಚಾರ ತಿಳಿಸಿ ಯಾವ ರೀತಿ ಅವ್ರ ಪ್ಲಾನಿಂಗ್ ಅದರ ಬಗ್ಗೆ ಕೂಡ ಮಾಹಿತಿ ದೊರಕಿಸೋಕ್ಕೆ ಕೆಲಸ ನಡೀತಾ ಇದೆ. ಸರ್, ಈಗ ಇದು ಹೇಳಿದ್ರಿಂದ ಈ ಜಿಯೋ ಟ್ಯಾಗಿಂಗ್ ಅಂತ ಒಂದು ಹೇಳ್ತೀವಲ್ಲ, ಅದು ಇದು ಒಂದೇನ ಬೇರೆ ಬೇರೆ? ಈಗ ಒಂದು ಮನ್ರೇಗಾನಲ್ಲಿ ಫಾರ್ ಎಕ್ಸಾಂಪಲ್, ಮನ್ರೇಗಾ ಅಂತ ಈಗ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ನಲ್ಲಿ ಸುಮಾರು ಕೆಲಸಗಳಿದೆ. ಆ ಕೆಲಸ ನಡೆದಿದ್ದು ಏನು ಕೆಲಸ ನಡೀತು, ಈಗ ಫಾರ್ ಎಕ್ಸಾಂಪಲ್ ಒಂದು ವಾರ್ಡ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ, ಅದನ್ನು ಕನ್ಸ್ಟ್ರಕ್ಟ್ ಮಾಡಿದಾಗ ಅದರ ಏರಿಯಾ ಎಷ್ಟಿತ್ತು, ಯಾವಾಗ ಮಾಡಿದ್ರು, ಅದಕ್ಕೆ ಮುಂಚೆ ಅಷ್ಟು ನಿಖರವಾದಂಥ ಒಂದು ರಿಜಿಸ್ಟ್ರೇಷನ್ ಮೆಕ್ಯಾನಿಸಮ್ ಇರಲಿಲ್ಲ. ಈಗ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿ ಕಳೆದ ವರ್ಷ ಆಗಸ್ಟ್ನಿಂದ ಇದುವರೆಗೂ ಆಗಲೇ 1.5 ಕೋಟಿ ಜಿಯೋ ಟ್ಯಾಗ್ಡ್ ಮನ್ರೇಗಾ ಅಸೆಟ್ಸು ಡೇಟಾಬೇಸಿಗೆ ಬಂದಿದೆ. ಯಾರೇ ಕೂಡ ತಮ್ಮ ಸುತ್ತಮುತ್ತಲಿನ ಜಾಗದಲ್ಲಿ ಇದು ಏನು ನಡೀತಾ ಇದೆ ಕೆಲಸ, ಅದು ಎಷ್ಟು ಮಟ್ಟಿಗೆ ಆಗಿದೆ ಆ ಕೆಲಸ ಅನ್ನೋದನ್ನು ಮಾಹಿತಿ ಪಡಿಬೋದು. ನಮ್ಮದು ಭುವನ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಮನ್ರೇಗಾದ್ದು ನೋಡಿದ್ರೆ ನಿಮ್ಮ ಸುತ್ತಮುತ್ತಲಿನ ಜಾಗದಲ್ಲಿ ಯಾವ್ದಾದ್ರು ಮನ್ರೇಗಾ ಕೆಲಸ ನಡೆದಿದ್ರೆ ಅದೇನು ಕೆಲಸ ನಡೆದಿತ್ತು, ರೋಡ್ ಕೆಲಸ ಇರ್ಬೋದು ಅಥವಾ ಈ ವಾಟರ್ ಪಾಂಡ್ ಕೆಲಸ ಇರ್ಬೋದು ಅಥವಾ ರೀಚಾರ್ಜ್ ಸ್ಟ್ರಕ್ಚರ್ ಕೆಲಸ ಇರ್ಬೋದು, ಈ ರೀತಿ ಏನು ಕೆಲಸ ನಡೆದಿದೆ ಅನ್ನೋದನ್ನು ಈ ತಿರಿ ಡೇಟಾ ಬೇಸಿಕ್ ತರೋಕ್ಕೆ ಟ್ರೈನಿಂಗ್ ಮಾಡಿ ಕ್ರೌಡ್ ಸೋರ್ಸಿಂಗ್ ಮೊಬೈಲ್ ಜಿಯೋ ಟ್ಯಾಗಿಂಗ್. ಜಿಯೋ ಟ್ಯಾಗಿಂಗ್ ಅಂದರೆ ಏನಪ್ಪ ಅಂದರೆ, ಈಗ ನೀವು ಒಂದು ಪಿಕ್ಚರ್ ತೆಗಿತೀರಾ ಮೊಬೈಲಿಂದ, ನೀವು ಯಾವ ಜಾಗದಿಂದ ತೆಗಿತೀರಾ ಆ ಜಾಗದ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಜೊತೆಗೆ ಸಮಯ, ಯಾವ ಸಮಯದಲ್ಲಿ ಅದು ತೆಗೆದ್ರಿ ಅಂತ. ಈ ಸಮಯ ಹಾಗೂ ಲೊಕೇಶನ್ನ ಕರಪ್ಟ್ ಮಾಡೋಕ್ಕಾಗಲ್ಲ. ಈಗ ಇಲ್ದಿದ್ರೆ ನೀವು ಅದೇ ಪಿಕ್ಚರ್ನ ಬೇರೆ ಬೇರೆ ಕಡೆಗೆ ಇದು ಇಲ್ಲೂ ಇದೆ ಇಲ್ಲೂ ಇದೆ ಅಂತ ಹೇಳ್ಬೋದು. ಆದರೆ ಈ ಮೊಬೈಲಲ್ಲಿ ಇದು ಮಾಡಿದಾಗ ಅದೇ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಸಮಯ ಇದೆರಡು ಎಲ್ಲ ಅದ್ರ ಜೊತೆಗೆ ಇಂಪ್ರಿಂಟ್ ಆಗುತ್ತೆ. ಅದರಿಂದ ಈ ಕ್ರೌಡ್ ಸೋರ್ಸಿಂಗ್ಗೆ ಜಿಯೋ ಟ್ಯಾಗಿಂಗ್ಗೆ ಈಗ ಸರ್ಕಾರ ತುಂಬ ಹೆಚ್ಚಿನ ಮಹತ್ವ ಕೊಡ್ತಾ ಇದೆ, ಯಾಕೆಂದರೆ ಇದು ಮಾನಿಟ್ರಿಂಗಿಗೆ ತುಂಬ ಒಳ್ಳೆ ಇದು. ಈಗ ಕೆನಾಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಯಾವುದೋ ಒಂದು ಜಾಗದಲ್ಲಿ ಅದು ಲಿಂಕ್ ಆಗಿಲ್ಲ, ಬಾಕಿದೆಲ್ಲ ಆಗಿದ್ರೂ ಅದು ಕೆಲಸ ಕಂಪ್ಲೀಟ್ ಆಗಿ ನೀರು ಹರಿಯೋದಿಲ್ಲ. ಅದನ್ನು ಎಲ್ಲ ನಾವು ಈ ರೀತಿ ಉಪಗ್ರಹಗಳ ಮಾಹಿತಿಯಿಂದ ಪಿಕ್ಚರ್ ತೆಗೆದು ಅದರಲ್ಲಿ ಈ ಜಾಗದಲ್ಲಿ ಆಗಿಲ್ಲ ಅಂತ ತೋರಿಸೋಕ್ಕೆ, ಜೊತೆಗೆ ಸರ್ಕಾರದವರು ಅನಲೈಸ್ ಮಾಡುವಾಗ ಈ ಮಾಹಿತಿಗಳಿಂದ ತೋರಿಸಿ ಯಾವ್ಯಾವ ಜಾಗದಲ್ಲಿ ಎಷ್ಟು ಕೆಲಸ ಆಗಿದೆ. ಈಗ ನಾವು 3 ಕಿಲೋಮೀಟರ್ ರಸ್ತೆ ಆಗಿದೆ ಅಂತ ಒಂದು ಕಡೆ ಹೇಳ್ತಿರ್ತೀವಿ, ಆದರೆ ಆ್ಯಕ್ಚುಯಲ್ ಆಗಿ ಪಿಕ್ಚರ್ ಮೂಲಕ ನೋಡಿದ್ರೆ ಅಲ್ಲಿ 1.5 ಕಿಲೋಮೀಟರ್ ಆಗಿರುತ್ತೆ, 1.7 ಕಿಲೋಮೀಟರ್ ಆಗಿರುತ್ತೆ. ಈ ರೀತಿ ಮಾಹಿತಿಗಳನ್ನು ಒಂದು ನಿಖರವಾಗಿ ತಲುಪಿಸಿದಾಗ ಜನಗಳಿಗೂ ಉಪಯೋಗ, ಆದ್ದರಿಂದ ಜೊತೆಗೆ ಸರ್ಕಾರಕ್ಕೂ ಖಚಿತವಾದ ಮಾಹಿತಿ ಸಿಗುತ್ತೆ. ನಿರ್ಮಲಾ ಮಂಜುನಾಥ್ ಧರ್ಮಸಾಗರದಿಂದ, ನಮಸ್ಕಾರ ನಿರ್ಮಲಾ ಮೇಡಮ್. ನಮಸ್ತೆ ಸರ್. ಪ್ರಶ್ನೆ ಕೇಳಿ. ಹಾ ಸರ್, ಕಿರಣ್ ಕುಮಾರ್ ಅವರಿಗೆ ನಮ್ಮ ತುಂಬೂರಲ್ಲಿ ಅಭಿನಂದನೆಗಳು. ತುಂಬಾ ಧನ್ಯವಾದ. ಬಿಟ್ಟು ನೀವೊಂದು ಸಾಧನೆ ಮಾಡಿದಿರಾ, ನಮ್ಮ ದೇಶಕ್ಕೆ ಪ್ರಪಂಚಕ್ಕೆ ನಿಮ್ಮ ಹೆಸರು ಗೊತ್ತಾಗ ಮಾಡಿದಿರಾ, ಅದು ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಪ್ರಶ್ನೆ ಕೇಳಿ ಮೇಡಮ್. ಹಾ ಸರ್, ಈಗ ಉಪಗ್ರಹಗಳನ್ನ ಹೆಚ್ಚೆಚ್ಚು ಎಲ್ಲಾ ದೇಶದಿಂದ ಬಿಟ್ಟಿದಾರಲ್ಲ ಬಾಹ್ಯಾಕಾಶಕ್ಕೆ, ಆಗ ಬಿಟ್ಟಾಗ ಅವೆಲ್ಲ ನಿಷ್ಕ್ರಿಯಗೊಂಡಾಗ ಅದು ಬಾಹ್ಯಾಕಾಶದಲ್ಲಿ ಫಲಿಷಿತ ಆಗಿ ನಮ್ಮ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಓಕೆ, ಈಗ ಈ ಉಪಗ್ರಹಗಳು ಆಕಾಶದಲ್ಲಿ ಅಥವಾ ಬಾಹ್ಯಾಕಾಶದಲ್ಲಿ ಇದ್ದಾಗ ಅದು ನಿಷ್ಕ್ರಿಯ ಆದಮೇಲೆ, ಈಗ ಕಡಿಮೆ ಎತ್ತರದಲ್ಲಿ ಇರತಕ್ಕಂಥ ಉಪಗ್ರಹಗಳು ಕೆಲವು ವರ್ಷಗಳಾದಮೇಲೆ ಅದರ ಆರ್ಬಿಟ್ ಡಿಕೆ ಆಗ್ತಾ ಆಗ್ತಾ ಪೂರ್ತಿ ಅಟ್ಮಾಸ್ಫಿಯರಲ್ಲಿ ಬಂದು ಅದು ಬರ್ನ್ಔಟ್ ಆಗಿ ಹೊರಟೋಗುತ್ತೆ. ಅದರಿಂದ ಯಾವ ರೀತಿಯ ಒಂದು ತೊಂದರೆಯೂ ಇಲ್ಲ. ಅಂದರೆ ಈಗ ಉಪಗ್ರಹಗಳ ಸಂಖ್ಯೆ ಬಾಹ್ಯಾಕಾಶದಲ್ಲಿ ಹೆಚ್ಚಾದಾಗ ಉಪಯೋಗ ಆಗುವಂಥ ಉಪಗ್ರಹಗಳಿಗೆ ಅದು ತೊಂದರೆ ಮಾಡಬಾರ್ದು ಅನ್ನೋದು ಒಂದೇ ಉದ್ದೇಶದಿಂದ ಅದಕ್ಕೆ ಡೆಬ್ರಿಸ್ ಅಂತ ಏನು ಹೇಳ್ತಾರೆ, ಸ್ಪೇಸ್ ಡೆಬ್ರಿಸ್ ಅಂತ, ಅದರಿಂದ ತೊಂದರೆ. ಆದರೆ ನಮ್ಮ ಅಟ್ಮಾಸ್ಫಿಯರ್ಗೆ ಅದರಿಂದ ಯಾವ್ದು ಥರ ತೊಂದರೆನೂ ಇಲ್ಲ ಅದರಲ್ಲಿ. ಮೇಡಮ್ ಎಲ್ಲ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದ್ದಾರೆ ಸರ್, ನಿಮ್ಮನ್ನು ಪ್ರಶ್ನೆ ಕೇಳಬೇಕು ನಾ ಕೇಳೋಣ ಅಂತಿದ್ದೆ ಮೇಡಮ್ ನಿರ್ಮಲಾ ಮೇಡಮ್. ಮೇಡಮ್ ಕೃಷಿಗೇನು ತೊಂದರೆ ಮಾಡಲ್ಲ ಅದೊಂದು ಹೇಳೋಣ ಅಂತಿದ್ದೆ. ಸರ್, ಈಗ ಈ ಚಮನ್ ಅಂತ ಒಂದು ಆಗಲೇ ಪದ ಬಳಸಿದ್ರಿ, ಭುವನ್ ಬಗ್ಗೆ ಹೇಳಿದ್ರಿ, ಚಮನ್ ಬಗ್ಗೆ ಒಂಚೂರು ತಿಳಿಸಿ. ಇದು ಈಗ ನಾವು ಮುಖ್ಯವಾದ ಬೆಳೆಗಳ ಅಲ್ದಲೇನೆ ಈಗ ಹಾರ್ಟಿಕಲ್ಚರ್ ಬಗ್ಗೆ, ಈಗ ಮ್ಯಾಂಗೋ, ಸಿಟ್ರಸ್ ಫ್ರೂಟ್ಸ್, ಬನಾನಾ, ಚಿಲ್ಲಿ, ಇದ್ರ ಈ ರೀತಿ ಕ್ರಾಪ್ಗಳಿಗೂ ಎಲ್ಲ ಇದನ್ನ ಯಾವ ಜಾಗದಲ್ಲಿ ಅದು ಬೆಳೆದ್ರೆ ಚೆನ್ನಾಗಿ ಬೆಳೆ ಬರುತ್ತೆ ಅನ್ನೋದಕ್ಕೆ ಸೈಟ್ ಸೆಲೆಕ್ಷನ್ಗೆ, ಜೊತೆಗೆ ಯಾವ್ಯಾವ ಜಾಗದಲ್ಲಿ ಅದು ಬೆಳೀತಾ ಇದೆ ಅನ್ನೋ ವಿಷಯ ಸಂಗ್ರಹಿಸೋಕ್ಕೆ, ಅದಕ್ಕೆ ಕೂಡ ಇವ್ರದ್ದು MNCFC ಅನ್ನು ಮಹಲನೋಬಿಸ್ ಕ್ರಾಪ್ ಫೋರ್ಕಾಸ್ಟಿಂಗ್ ಸೆಂಟರ್ ಏನಿದೆ, ಅವರು ಈ ಒಂದು ಪ್ರೋಗ್ರಾಮ್ ಮೂಲಕ ಇಡೀ ದೇಶದಲ್ಲಿ ಕೆಲಸ ನಡೀತಾ ಇದೆ. ಇದರಲ್ಲಿ ಹಾರ್ಟಿಕಲ್ಚರಲ್ ಕ್ರಾಪ್ಸ್ಗೆ ಯಾವ್ಯಾವ ಜಾಗದಲ್ಲಿ ಮಾಡಿದ್ರೆ ಚೆನ್ನಾಗಿ ಅದ್ರ ಬೆಳೆ ಬರುತ್ತೆ,
ಜೊತೆಗೆ ಇದೇ ತರನೇ ಈಗ ಮೇನ್ ಕ್ರಾಪ್ಸ್ ಜೊತೆ ಇದ್ರಲ್ಲೂ ಎಷ್ಟು ಬೆಳೆ ಬರುತ್ತೆ ಈ ವರ್ಷ ಅಂತ ಪತ್ತೆ ಮಾಡೋದಕ್ಕೆ ಕೂಡ ಈ ಒಂದು ಪ್ರೋಗ್ರಾಮ್ ನಲ್ಲಿ ಕೆಲಸ ನಡೀತಾ ಇದೆ. ಸರ್, ಕಾರ್ಕಳದಿಂದ ನರೇಂದ್ರ ಲೈನ್ ನಲ್ಲಿ ಇದ್ದಾರೆ. ನಮಸ್ಕಾರ ನರೇಂದ್ರ. ಹಲೋ, ಪ್ರಶ್ನೆ ಕೇಳಿ ನರೇಂದ್ರ. ನಮಸ್ಕಾರ. ಹಾ, ನಮಸ್ಕಾರ. ಪ್ರಶ್ನೆ ಹೇಳಿದ್ರೆ ವಿಜ್ಞಾನಿಗಳಿಗೆ ಹೇಳಿ, ಇದು ಡ್ಯಾಮ್ ಸೈಟ್ಸ್ ಇದೆ ಅಲ್ವ ಸರ್ ನಮ್ದು? ಹೌದು. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಒಂದು ಮಾನಿಟರ್ ಮಾಡುವ ಸಿಸ್ಟಮ್ ನಮ್ಗೆ ಬೇಕಲ್ವಾ? ಹೌದು. ಯಾವಾಗ್ಲೂ ಅದು ತುಂಬಬಹುದು ಅಥವಾ ಏನಾದ್ರು ಕ್ರ್ಯಾಕ್ಸ್ ಇರ್ಬೋದು ಅಥವಾ ಏನಾದ್ರು ಆಕ್ಟಿವಿಟಿ ಇರ್ಬೋದು, ಆ ಬಗ್ಗೆ ಇದು ನಿಖಾ ವಹಿಸುವ ಇದು ಇಸ್ರೋ ಏನಾದ್ರು ಕೆಲಸ ಮಾಡಿದ ಹೇಳಿ ಕೇಳಲಿಕ್ಕೆ. ಒಂದು, ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಇಡೀ ದೇಶದಲ್ಲಿ ವಾಟರ್ ಬಾಡೀಸ್ದು ಸರ್ಫೇಸ್ ವಾಟರ್ ಮ್ಯಾಪ್ ಅಂತ ಪ್ರತಿ ಒಂದು 10 ದಿನಕ್ಕೊಂದ್ಸರಿ ಸರ್ಫೇಸ್ ವಾಟರ್ ಮ್ಯಾಪ್ ಜನರೇಟ್ ಮಾಡ್ತಾ ಇದ್ದೀವಿ. ಅದಿನ್ನೂ ಕಡಿಮೆ ದಿನದಲ್ಲಿ 5 ದಿನದಲ್ಲಿ ಒಂದ್ಸರಿ ಬರೋ ಹಾಗೆ ಮಾಡ್ತೀವಿ. ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ, ನೀವು ಕೇಳ್ತಾ ಇರೋದು ಡ್ಯಾಮ್ದು ಕನ್ಸ್ಟ್ರಕ್ಷನ್ಗೆ ಅಥವಾ ಕ್ರ್ಯಾಕ್ ಬಂದರೆ ಅದರ ಹೆಲ್ತ್ ಬಗ್ಗೆ ಹೇಗೆ ಇದು ಮಾಡಬೇಕು ಅಂತ. ಅದಕ್ಕೆ ಈಗ ಸ್ಟ್ರಕ್ಚರಲ್ ಹೆಲ್ತ್ ಮಾನಿಟ್ರಿಂಗ್ ಅಂತ ಒಂದು ಮೆಕ್ಯಾನಿಸಮ್ ಇರುತ್ತೆ. ಅದರಲ್ಲಿ ಇನ್ಸಿಟು ಇನ್ಸ್ಟ್ರೂಮೆಂಟ್ಸ್ನ ಸೆನ್ಸರ್ಸ್ಗಳನ್ನ ಹಾಕಿ ಆ ಒಂದು ಸೆನ್ಸರಿಂದ ಬರ್ತಕ್ಕಂಥ ಮಾಹಿತಿಯನ್ನು ಇದರಿಂದ ಉಪಗ್ರಹದ ಮೂಲಕ ಒಂದು ಮೇನ್ ಸೆಂಟ್ರಿಗೆ ತಲುಪೋ ಹಾಗೆ ಮಾಡ್ಬೋದು. ಅದ್ರ ಬಗ್ಗೆ ನಾವು ಕೆಲವು ಏಜೆನ್ಸಿಗಳ ಜೊತೆ ನಮ್ಮದು ಕೆಲಸ ನಡೀತಾ ಇದೆ. ಈಗ ನೀರು ಹರಿತಾ ಇರುತ್ತೆ, ಎಷ್ಟು ಸ್ಪೀಡಲ್ಲಿ ಆ ನೀರು ಹರಿತಾ ಇದೆ ವಾಟರ್ ಫ್ಲೋ ರೇಟ್ಸ್ಗೆ ಇದಕ್ಕೆ, ಯಾಕೆಂದರೆ ಈಗ ನೀವು ಕೆಲವು ಸರಿ ನೀರು ತುಂಬ ಜಾಸ್ತಿ ಸೇರ್ಕೊಂಡು ಇದು ಫ್ಲಡ್ಡಿಂಗ್ ಆಗೋ ಚಾನ್ಸಸ್ ಇದ್ದರೆ ಮುಂಚಿಗೆ ಮುಂಚೆ ವಾರ್ನಿಂಗ್ ಮಾಡೋಕ್ಕೆ ಅದಕ್ಕೆ ಬೇಕಾಗುವಂಥ ಮಾಹಿತಿಗಳಿಗೆ ಅದಕ್ಕೆ ಉಪಗ್ರಹದಿಂದ ಉಪಗ್ರಹದ ಮೂಲಕ ಕಮ್ಯುನಿಕೇಷನ್ ಮಾಡಿ ಇನ್ಸಿಟು ಇನ್ಸ್ಟ್ರೂಮೆಂಟ್ಸ್ನ ಮಾಹಿತಿನ ತಲುಪ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಆದರೆ ಡೈರೆಕ್ಟಾಗಿ ಡ್ಯಾಮ್ ಸ್ಟೇಟಸ್ ಬಗ್ಗೆ ಉಪಗ್ರಹದಿಂದ ಮಾಹಿತಿ ಪಡೆಯೋದಕ್ಕೆ ಕಷ್ಟ. ಅದರಿಂದ ನಾವು ಉಪಗ್ರಹದಿಂದ ಏನು ಮಾಹಿತಿ ಪಡಿಬೋದು ಅಂದರೆ, ಆ ಡ್ಯಾಮ್ ಸೈಟ್ನಲ್ಲಿ ಎಷ್ಟು ವಾಟರ್ ಕಲೆಕ್ಟ್ ಆಗಿದೆ, ಎಷ್ಟು ಏರಿಯಾ ಸ್ಪ್ರೆಡ್ ಆಗಿದೆ, ಆ ಮಾಹಿತಿಯನ್ನು ನಾವು ಪಡಿಬೋದು. ಸರ್, ನೀವು ಇದು ಹೇಳಿದ್ರಿಂದ ಒಂದು ಕುತೂಹಲದ ಪ್ರಶ್ನೆ ಕೇಳ್ತೀನಿ. ಆ ಡ್ಯಾಮ್ ಸೈಟಲ್ಲಿ ನೀರು ಮತ್ತೆ ಎಷ್ಟು ಹೂಳು ಸೇರ್ಕೊಂಡಿದೆ ಅಂತ ನಾವು ಪತ್ತೆ ಮಾಡಬಹುದು? ಹೂಳು ಎಷ್ಟು ಸೇರ್ಕೊಂಡಿದೆ ಅಂತ ಪತ್ತೆ ಮಾಡಬೇಕಾದ್ರೆ ಅದು ನೀರಿನ ಅಂಶ ತುಂಬಾ ಕಡಿಮೆ ಆಗಿದ್ದಾಗ, ನೀರು ಇಲ್ಲದೆ ಇದ್ದ ಸಮಯದಲ್ಲಿ ಅದನ್ನ ಒಂದು ಇದು ಮಾಡಬೇಕು. ಬಟ್ ಆದರೆ ಜನರಲ್ ಆಗಿ ಏನಾಗುತ್ತೆ ಅಂದರೆ, ಈ ದೊಡ್ಡ ದೊಡ್ಡ ವಾಟರ್ ಬಾಡೀಸಲ್ಲಿ ಅಷ್ಟು ನೀರು ಇಲ್ಲದೆ ಇರೋವಂಥ ಸಮಯಗಳು ಭಾಳ ಕಡಿಮೆ. ಸೊ ಅದಕ್ಕೆ ಮುಖ್ಯವಾಗಿ ಮೀನ್ಸ್ ಇನ್ಸಿಟು ಅಬ್ಸರ್ವೇಷನ್ಸೇ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಕೂಡ ಮಾಡೆಲ್ಗಳಲ್ಲಿ ವಾಟರ್ ಕಮಿಷನ್ ಅವ್ರ ಜೊತೆ ವೇರಿಯಸ್ ಡಿಪಾರ್ಟ್ಮೆಂಟ್ಗಳ ಜೊತೆ ಈಗ ಆಂಧ್ರ ಪ್ರದೇಶ ಅವರು ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ, ಕಾಕತಿಯಾ ಮಿಷನ್ ಅಂತ. ಅದರಲ್ಲಿ ಒಂದು 40,000 ವಾಟರ್ ಬಾಡೀಸ್ಗೆ ಈ ಸರ್ಫೇಸ್ ವಾಟರ್ ಮ್ಯಾಪ್ ಮೂಲಕ ಎಷ್ಟು ಎಕ್ಸ್ಟೆಂಟ್ ಇದೆ ಅಂತ ನೋಡಿಕೊಂಡು, ಜೊತೆಗೆ ಅವ್ರ ಲೋಕಲ್ ಮೆಜರ್ಮೆಂಟ್ಸಿಂದ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದರೆ ಎಷ್ಟು ಇದಾಗ್ತದೆ, ಯಾವ ರೀತಿ ಅವರು ಪ್ರಯತ್ನ ಮಾಡಬೇಕು ನೀರಾವರಿಗೆ ಸಹಾಯ ಮಾಡ್ಬೋದು ಅಂತ, ಇದಕ್ಕೆ ಎಕ್ಸ್ಪೆರಿಮೆಂಟ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಪ್ರತಿ ಸರ್ಕಾರದವರು ಈ ರೀತಿ ಒಂದು ಮುತುವರ್ಜಿ ವಹಿಸ್ಕೊಂಡು ಇನ್ಸಿಟು ಅಬ್ಸರ್ವೇಷನ್ಸ್ ಜೊತೆ ಈ ರೀತಿ ಇನ್ಸ್ಟಂಟೇನಿಯಸ್ ಮಾಹಿತಿಗಳನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡಿದಾಗ ಡೆಫಿನೆಟ್ ಆಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಯು ಕ್ಯಾನ್ ಸೇ ಅರೇಂಜ್ಮೆಂಟ್ಸ್ಗೆ ಸಾಧ್ಯತೆ ಇರುತ್ತೆ. ಒಂದು ಸಂದೇಶ, ಕೊನೆಯ ಸಂದೇಶ ನಮ್ಮ ಕೃಷಿಕ ಬಂಧುಗಳಿಗೆ ತಮ್ಮಿಂದ. ಒಂದು, ಇವತ್ತಿನ ದಿವಸ ನಮ್ಮದು ಪ್ರಿಸಿಷನ್ ಅಗ್ರಿಕಲ್ಚರ್ ಅಥವಾ ಬೇರೆ ಈ ಮಾಹಿತಿಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವಕಾಶಗಳಿರುತ್ತೆ. ಜೊತೆಗೆ ನಮ್ಮದೇ ಈಗ ಇಂಡಿಯಾ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ನಮ್ಮ ಭುವನ್ ಸೈಟ್ ಇರ್ಬೋದು, ಇದರ ಮೂಲಕ ಕೂಡ ಸಾಕಷ್ಟು ಮಾಹಿತಿಗಳನ್ನು ನಾವು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಜೊತೆಗೆ ಈ ಕೃಷಿ ವಿಶ್ವವಿದ್ಯಾಲಯಗಳವ್ರ ಜೊತೆ ಕೂಡ ನಮ್ಮ ಸಂಸ್ಥೆಯವರು ಕೆಲಸ ಮಾಡಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮಿಂದ ಏನು ಸಾಧ್ಯ ಆಗುತ್ತೆ. ಈಗ ಇನ್ಲ್ಯಾಂಡ್ ಫಿಷರೀಸ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅರ್ಬನ್ ಡೆವಲಪ್ಮೆಂಟ್ ಹಾಗೆ ರೂರಲ್ ಡೆವಲಪ್ಮೆಂಟ್ ಅವ್ರ ಮೂಲಕ. ಸೊ ಈ ರೀತಿ ಹೆಚ್ಚಿನ ಮಾಹಿತಿಗಳನ್ನು ನಾವು ತಲುಪ್ಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆದರೆ ನಿಮ್ಮ ಸಮಸ್ಯೆಗಳನ್ನು ನಮಗೆ ತಲುಪ್ಸೋಕ್ಕೆ ಯಾವ ರೀತಿಯನ್ನಲ್ಲಾದರೂ ಸಾಧ್ಯ ಆದರೆ ತಲುಪಿಸಿ. ಈಗಾಗಲೇ ತಾವು ತಿಳಿಸಿದ ಹಾಗೆ ಈಗ ಅಂಚೆ ಅಣ್ಣ ಕೂಡ ನಿಮ್ಮ ಸೇವೆಗೆ ಬರಲಿಕ್ಕೆ ಸಿದ್ಧವಾಗಿದ್ದಾನೆ. ಹಾಗೆ ನಾವೆಲ್ಲ ಎಲ್ಲ ಇಲಾಖೆಗಳವರು, ಕೃಷಿ ಆಧಾರಿತ ಇಲಾಖೆಗಳವರು ಕೂಡ ಸಿದ್ಧವಾಗಿದ್ದಾರೆ. ಈ ಉಪಗ್ರಹ ಆಧಾರಿತ ಮಾಹಿತಿಗಳು ಭರವಸನೀಯತೆ ಅಂತ ನಮ್ಮನ್ನು ಕರೆದು ಹೋಗ್ತಾ ಇವೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಭರವಸನೀಯತೆ ಬೆಳೆಸುವತ್ತ ಬಹಳಷ್ಟು ಮಾಹಿತಿಗಳನ್ನು ಒದಗಿಸಿಕೊಟ್ಟಂತಹ ಇಸ್ರೋ ಅಧ್ಯಕ್ಷ ಕಿರಣ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಮಸ್ಕಾರ ಸರ್.
ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ರೀ ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ, ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದೇನು? ಸರಿಯಾಗಿ ಹೇಳ್ತಿದ್ದಾಳ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ, ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗ ಹಂಗಿಲ್ಲ ಇನ್ನ ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ.